ಶವಗಳ ಅವಶೇಷಗಳೇ ನಾಪತ್ತೆಯಾಗಿದೆಯಂತೆ ವಿವಾದಕ್ಕೆ ದಾರಿ ಮಾಡಿಕೊಡುತ್ತದೆ ನಾಪತ್ತೆಯಾದ ಅವಶೇಷಗಳು ಗೋರಿಗಳ ಮೇಲೆ ನಿರ್ಮಾಣವಾಗಿದೆ ಜೆಜೆಆರ್ ನಗರದ ಪಾಲಿಕೆ ಸೌಧ ಬೆಂಗಳೂರಿನ ಜೆಜೆಆರ್ ನಗರದ ರುದ್ರಭೂಮಿಯ ಕರ್ಮಕಾಂಡ ಬಟಾಬೈಲಾಗಿದೆ ಗೋರಿಗಳ ರಹಸ್ಯವನ್ನ ಬೆಚ್ಚಿಡಲಿದೆ ನಿಮ್ಮ ಜೀ ಕನ್ನಡ ನ್ಯೂಸ್ 9 ವರ್ಷಗಳ ಮಾಹಿತಿ ಪಡೆದಾಗ ಬಯಲಾಯಿತು ಭಯಾನಕ ಸತ್ಯ ನಾಲ್ಕು ಹಿಂದೂ ರುದ್ರಭೂಮಿಗಳಲ್ಲಿ ಬಹುತೇಕ ಶವಗಳ ಅವಶೇಷಗಳೇ ಮಾಯಾಗಿ ಹೋಗಿದೆ ಹಿಂದೂ ರುದ್ರಭೂಮಿಯಲ್ಲ ನಾಶ ಮಾಡಿ ಮೈದಾನವಾಗಿ ಪರಿವರ್ತಿಸಲಾಗಿದೆ ಅನ್ನೋ ಆರೋಪ ಕೇಳಬಂದಿದೆ ಶಾಸಕ ಜಮೀರ್ ಅಹ್ಮದ್ ಖಾನ್ ಸೀಮಾ ಅಲ್ತಾಫ್ ಖಾನ್ ಅಲ್ತಾಫ್ ಖಾನ್ ರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಬಿಬಿಎಂಪಿ ರೆವೆನ್ಯೂ ಅಂದ್ರೆ ಹೆಲ್ತ್ ರೆವೆನ್ಯೂ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಕೂಡ ಇದಕ್ಕೆ ಶಾಮೀಲಾದ್ರ ಹಾಗಿದ್ರೆ ಏಕರಿತು ಹಲವು ಬಾರಿ ದೂರ ನೀಡಿದ್ರು ಕೂಡ ತಲೆ ಕೆಡಿಸಿಕೊಂಡಿಲ್ಲ ಸ್ಥಳೀಯ ಪೊಲೀಸರು ಸೂಕ್ತ ತನಿಖೆ ನಡೆಸುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ದೂರ ಕೊಡಲಾಗಿದೆಯಂತೆ ಆದರೆ ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಪೊಲೀಸರು ಹಿಂದೂ ರುದ್ರಭೂಮಿಯಲ್ಲಿರೋ ಶವಗಳು ಅಂದ್ರೆ ಶವಗಳ ಅವಶೇಷಗಳೇ ನಾಪತ್ತೆಯಾಗಿದೆ ವಿವಾದಕ್ಕೆ ದಾರಿ ಮಾಡ್ಕೊಡ್ತಾ ಇದೆ ನಾಪತ್ತೆಯಾದ ಅವಶೇಷಗಳ ಒಂದು ಶವಗಳ ಅವಶೇಷಗಳು ಯಾಕಂದ್ರೆ ಏನು ಬಹಳ ಒಂದು 8-9 ವರ್ಷಗಳ ಹಿಂದಿನ ದಾಖಲೆಯನ್ನ ತೆಗಿತಾ ಹೋದ್ರೆ ಈ ಒಂದು ದೊಡ್ಡ ಕರ್ಮಕಾಂಡ ಬಯಲಾಗಿರುವಂತಹದ್ದು ಗೋರಿ ಮೇಲೆ ನಿರ್ಮಾಣವಾಗಿದೆ ಪ್ರತಿಷ್ಠಿತ ಬಿಲ್ಡಿಂಗ್ಗಳು ಗೌರಿಗಳ ಮೇಲೆ ಜೆಜೆಆರ್ ನಗರದ ಪಾಲಿಕೆ ಸೌಧ ಕೂಡ ನಿರ್ಮಾಣ ಆಗಿದೆ ನಾವು ನೋಡ್ತಾ ಇದ್ದೀವಲ್ಲ ದೃಶ್ಯಗಳಲ್ಲಿ ಸೋ ಇದೆ ಪಾಲಿಕೆ ಸೌಧ ಹಿಂದೆ ರುದ್ರಭೂಮಿಯಾಗಿತ್ತು ಹಿಂದೂ ಶವಗಳ ಅವಶೇಷಗಳೇ ನಾಪತ್ತೆಯಾಗಿದೆ ಇದೀಗ ಇನ್ನು ಗೌರಿಗಳ ರಹಸ್ಯವನ್ನ ಬಿಚ್ಚಿಡ್ತಾ ಇದೆ ನಿಮ್ಮ ಜೀ ನ್ಯೂಸ್ ಕನ್ನಡ ಬೆಂಗಳೂರಿನ ಜೆಜೆಆರ್ ನಗರದ ರುದ್ರಭೂಮಿಯ ಕರ್ಮಕಾಂಡ ಇದು 9 ವರ್ಷಗಳ ಮಾಹಿತಿ ಪಡೆದಾಗ ಗೊತ್ತಾಯಿತು ಅಲ್ಲಿ ಈ ಹಿಂದೆ ಗೋರಿಗಳ ರಹಸ್ಯ ಬಯಲಾಗಿರುವಂತಹದ್ದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಗೋರಿಗಳ ರಹಸ್ಯವನ್ನ ತಿಳಿತಾ ಹೋದ್ರೆ 9 ವರ್ಷಗಳ ಮಾಹಿತಿ ಪಡೆದಾಗ ಬಯಲಾಯಿತು ಭಯಾನಕ ಸತ್ಯ ಅನ್ನುವಂತಹದ್ದು 9 ವರ್ಷಗಳ ಹಿಂದೆ ಇದ್ದಂತಹ ಆ ರುದ್ರಭೂಮಿ ಅವಶೇಷಗಳ ಶವಗಳ ಅವಶೇಷಗಳು ಈಗ ಯಾಕೆ ಇಲ್ಲ ಏನಾಯ್ತು ಅಲ್ಲಿ ಅಂತ ಹಾಗಿದ್ರೆ ಪ್ರತಿಭಾ ಈ ಒಂದು ಪ್ರಶ್ನೆ ಈಗ ಬೆಂಗಳೂರಿನಲ್ಲಿ ಜೊತೆಗೆ ಈ ಜೆಜೆ ನಗರ ವ್ಯಾಪ್ತಿಯಲ್ಲಿರುವಂತಹ ಜನರನ್ನ ಕಾಡ್ತಿರುವಂತ ಅದರಲ್ಲೂ ಹಿಂದೂ ಧರ್ಮದ ಜನರಿಗೆ ಇದೊಂದು ದೊಡ್ಡ ಮಟ್ಟದ ಪ್ರಶ್ನೆ ಆಗಿದೆ ಅಂದ್ರೆ ಜೆಜೆ ನಗರದಲ್ಲಿರುವಂತಹ ಹಿಂದೂ ರುದ್ರಭೂಮಿಗಳೇನಿರ್ತಾವೋ ಆ ರುದ್ರಭೂಮಿಗಳು ದಿನೇ ದಿನೇ ಮಾಯವಾಗ್ತಾ ಇದೆ ರುದ್ರಭೂಮಿಯಲ್ಲಿ ಇರುವಂತಹ ಅವಶೇಷಗಳಿರ್ತಾವೋ ಅಂದ್ರೆ ಸ್ಮಶಾನದಲ್ಲಿರುವಂತಹ ಅವಶೇಷಗಳು ಅವೆಲ್ಲವೂ ಕೂಡ ದಿನೇ ದಿನೇ ಮಾಯವಾಗ್ತಾ ಇದಾವೆ ಸರಿ ಸುಮಾರು 5,000ಕ್ಕೂ ಹೆಚ್ಚಿರುವಂತಹ ಈ ಒಂದು ಅವಶೇಷಗಳು ನಾಪತ್ತೆ ಆಗ್ತಿವೆ ಎನ್ನುವಂತ ಸಂಬಂಧಪಟ್ಟಾಗಿ ಸ್ಥಳೀಯ ಒಂದಷ್ಟು ಸಂಘಟನೆ ನಾಯಕರು ಕೂಡ ಈ ಆರ್ಟಿಐ ಕೂಡ ಹಾಕ್ತಾರೆ ಆರ್ಟಿಐನಲ್ಲಿ ಕೂಡ ಬಯಲಾಗ್ತಾ ಇದೆ ಅಂದ್ರೆ ಈ ಒಂದು ಸಂಬಂಧಪಟ್ಟಾಗಿ ಈ ಗೋರಿಗಳ ರಹಸ್ಯವನ್ನ ಸಂಬಂಧಪಟ್ಟಿಗೆ 9 ವರ್ಷಗಳ ಮಾಹಿತಿಯ ಒಂದು ಮಾಹಿತಿಯನ್ನ ಕೇಳ್ತಾರೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಇಲಾಖೆ ಕೂಡ ಉತ್ತರವನ್ನ ಕೊಟ್ಟಿರುವಂಥದ್ದು ಬಹುತೇಕ ಜೆಜೆ ನಗರದ ಹಿಂದೂ ಧರ್ಮದ ರುದ್ರಭೂಮಿಗಳಿದ್ದು ಬಹುತೇಕ ಶವಗಳು ಕೂಡ ಅವಶೇಷಗಳೇ ಮಾಯವಾಗ್ತವೆ ಅವಶೇಷಗಳನ್ನ ಮಾಯವಾಗ್ತಿರುವಂತ ಸಂಬಂಧಪಟ್ಟಾಗಿ ಇದು ಯಾಕೆ ಆಗ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಮಾಹಿತಿ ಕಲೆ ಹಾಕುವಂತ ಸಂದರ್ಭದಲ್ಲಿ ಬಿಬಿಎಂಪಿಯ ಅಂದ್ರೆ ಆ ಸ್ಥಳೀಯ ಒಂದು ಬಿಬಿಎಂಪಿಯ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಜಾಗ ಇಲ್ಲದೆ ಈ ಕಟ್ಟಡವನ್ನ ಇದೇ ಜಾಗದಲ್ಲಿ ನಿರ್ಮಾಣ ಮಾಡಲಾಗ್ತಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಂಪೂರ್ಣವಾದ ವಿವರಣೆ ಜೊತೆಗೆ ಈ ಕಟ್ಟಡವನ್ನ ಕಟ್ಟಿರುವಂತ ಜಾಗವು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ಜೊತೆಗೆ ಅಲ್ಲಿದ್ದಂತಹ ಈ ಹಳೆ ಸಾಕಷ್ಟು ವರ್ಷಗಳ ಹಿಂದೆ ಸ್ಮಶಾನವಾಗಿ ಜೊತೆಗೆ ಅಲ್ಲಿ ಸತ್ತಂತವರನ್ನ ಊತಿದಂತಹ ಪ್ರತಿಯೊಂದು ಅವಶೇಷಗಳನ್ನು ಕೂಡ ಪಕ್ಕಕ್ಕೆ ಸರಿದಿರುವಂತದ್ದು ಧೂಳು ಧೂಳು ಮಾಡಿರುವಂತದ್ದು ಜೊತೆಗೆ ಈ ಟ್ರ್ಯಾಕ್ಟರ್ ಜೆಸಿಬಿಗಳ ಮೂಲಕ ಅಲ್ಲಿರುವಂತಹ ಅವಶೇಷಗಳೆಲ್ಲವೂ ಕೂಡ ತೆರವುಗೊಳಿಸಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಈ ಒಂದು ಕಾರಣಕ್ಕೆ ಈ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಯಾರು ಮೂಲ ಕಾರಣ ಜೊತೆಗೆ ಇಲ್ಲಿರುವಂತಹ ರುದ್ರಭೂಮಿಯನ್ನು ನಾಶ ಮಾಡಲಿಕ್ಕೆ ಯಾರು ಕಾರಣ ಎನ್ನುವಂಥದ್ದನ್ನ ನೋಡೋದಾದ್ರೆ ಸ್ಥಳೀಯ ಕೆಲವರು ಕಾರ್ಪೊರೇಟರ್ಗಳಾಗ್ಬೋದು ಜೊತೆಗೆ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳಾಗ್ಬೋದು ಇನ್ನುಳಿದಂತಹ ಎಂ ಎಲ್ ಎಗಳಂದ್ರೆ ಅಲ್ಲಿರುವಂತಹ ಸ್ಥಳೀಯ ಎಂ ಎಲ್ ಎ ಕೂಡ ಈ ಒಂದು ಕೆಲಸಕ್ಕೆ ಶಾಮೀಲಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ
ಆರೋಪ ಕೇಳಿ ಬರ್ತಾ ಇದೆ ಈ ಒಂದು ಆರೋಪ ಸಂಬಂಧಪಟ್ಟ ಹಾಗೆ ಜೊತೆಗೆ ಇಲ್ಲಿರುವಂತ ಸಮಸ್ಯೆಗಳ ಸಂಬಂಧಪಟ್ಟ ಹಾಗೆ ಕೆಲವು ವರ್ಷಗಳಿಂದಲೂ ಕೂಡ ಪೊಲೀಸ್ ಇಲಾಖೆಗೆ ದೂರನ ನೀಡಿದ್ರು ಕೂಡ ಪೊಲೀಸರು ಕೂಡ ಯಾವುದೇ ರೀತಿಯ ಅಂತ ಒಂದು ಕ್ರಮಕ್ಕೆ ಮುಂದಾಗಿಲ್ಲ ಜೊತೆಗೆ ಈ ಹಿಂದೆ ಇದ್ದಂತ ಬೆಂಗಳೂರು ಕಮಿಷನರ್ ಕಮಲ್ ಪಂತ್ ಅವರು ಕೂಡ ಈ ಸಂಬಂಧಪಟ್ಟ ಹಾಗೆ ಜೊತೆಗೆ ರುದ್ರಭೂಮಿಯನ್ನೇ ನಾಶವಾಗ್ತಿರುವಂತ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಅನ್ನು ಜಾರಿ ಮಾಡಿದ್ರು ಕೂಡ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳದೆ ಇರುವಂತ ಕ್ರಮ ಇಲ್ಲಿ ಜೊತೆಗೆ ಇಲ್ಲಿ ನಿರ್ಲಕ್ಷ್ಯ ತನವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರುವಂತದ್ದು ಪ್ರತಿಭಾ ಎಸ್ ಮಂಜುನಾಥ್ ಇಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ರುದ್ರಭೂಮಿಯನ್ನೇ ತೆರವು ಮಾಡಿ ಒಂದು ಜೆಜೆಆರ್ ನಗರದ ಪಾಲಿಕೆ ಸೌಧವನ್ನ ನಿರ್ಮಾಣ ಮಾಡುತ್ತಾರೆ ಅಂದ್ರೆ ಅದರ ಸೌಧದ ಪಕ್ಕ ಒಂದೆರಡು ಏನು ಶವಗಳ ಅವಶೇಷಗಳು ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಎಲ್ಲೊಂದು ಕಡೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂತ ಒಂದು ಧೈರ್ಯವ ಅಧಿಕಾರಿಗಳಿಗಾಗಿರಬಹುದು ಶಾಸಕರಾಗಿರಬಹುದು ಅಥವಾ ಬಿಬಿಎಂಪಿ ಅಧಿಕಾರಿಗಳನ್ನ ಈ ಸಂಬಂಧ ಸಂಪರ್ಕಿಸುವಂತ ಪ್ರಯತ್ನ ಆಯ್ತಾ ಹೇಗೆ ಅಂತ ಪ್ರತಿಭಾ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕ್ರಮಕ್ಕೆ ಯಾರಕ್ಕೆ ಮುಂದಾಗ್ತಿಲ್ಲ ಅನ್ನುವಂಥದ್ದನ್ನು ನೋಡೋದಾದ್ರೆ ಇದರಲ್ಲೇ ಇವರು ಭಾಗಿಯಾಗಿದ್ದಾರೆ ಈ ರುದ್ರಭೂಮಿಯಲ್ಲಿ ಈ ರುದ್ರಭೂಮಿ ಜಾಗದಲ್ಲಿ ದೊಡ್ಡ ಮಟ್ಟದ ಪಾಲಿಕೆ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾವ ನೋಡೋದೇ ಆದರೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೂ ಇರುತ್ತೆ ಸ್ಥಳೀಯ ಮುಖಂಡರ ಗಮನಕ್ಕೂ ಇರುತ್ತೆ ಕಾರ್ಪೊರೇಟರ್ ಗಮನಕ್ಕೂ ಇರುತ್ತೆ ಎಂಎಲ್ಎಗೂ ಕೂಡ ಗಮನಕ್ಕಿರುತ್ತೆ ಆದರೆ ಇಲ್ಲಾಗ್ತಿರುವಂತಹ ಅನ್ಯಾಯ ಹಿಂದೂ ಧರ್ಮದ ಒಂದು ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಲಿರುವಂತಹ ಯಾರೋ ಒಂದು ಕುಟುಂಬ ನಮ್ಮ ಮೂಲದಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಹಿರಿಯರು ಯಾರೋ ಮೃತಪಟ್ಟಿದ್ರೆ ಅವರಿಗೆ ವರ್ಷಕ್ಕೊಂದ್ಸರಿ ಹಿಂದೂ ಧರ್ಮದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡುವಂಥದ್ದು ಒಂದು ಪದ್ಧತಿ ಇದೆ ಆ ಪದ್ಧತಿಯನ್ನು ಅನುಸರಿಸಬೇಕಾದ್ರೆ ಅಲ್ಲಿರುವಂತಹ ಅವಶೇಷಗಳೇ ಪತ್ತೆ ಆಗ್ತಾ ಇಲ್ಲ ಜೊತೆಗೆ ನಾವು ಯಾವುದೋ ಒಂದು ಒಂದು ಗೋರಿಗೆ ಪೂಜೆ ಮಾಡಬೇಕು ಎನ್ನುವಂಥ ಗುರುತಕ್ಕೆ ಹೋದ್ರೆ ಅಲ್ಲಿ ಸ್ಥಳದಲ್ಲಿ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಗೋರಿನೇ ಇಲ್ಲ ಅಂತಂದ್ರೆ ಹೇಗೆ ಇದೆಲ್ಲ ಎನ್ನುವಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಸನಾತನ ಹಿಂದೂ ಧರ್ಮದ ಒಂದು ಮುಖಂಡರೇನಿದ್ದಾರೋ ಅವರು ಕೂಡ ಈ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಕರೆ ನೀಡಿರುವಂತ ಜೊತೆಗೆ ಕರೆ ನೀಡಿದ್ದಾರೆ ಎನ್ನುವುದಕ್ಕಿಂತಲೂ ಪೊಲೀಸ್ ಇಲಾಖೆಯ ಒಂದು ನಿರ್ಲಕ್ಷ್ಯ ಧೋರಣೆ ಏನಿದೆಯಾ ಆ ನಿರ್ಲಕ್ಷ್ಯ ಧೋರಣೆ ವಿರುದ್ಧವಾಗಿ ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತಿರುವಂಥದ್ದು ಈ ಪ್ರಶ್ನೆಗೆ ಇದುವರೆಗೂ ಕೂಡ ಯಾರೂ ಉತ್ತರ ಕೊಟ್ಟಿಲ್ಲ ಜೊತೆಗೆ ಸ್ಥಳೀಯ ರೆವಿನ್ಯೂ ಅಧಿಕಾರಿ ಆಗ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳಾಗ್ಬೋದು ಜೊತೆಗೆ ಬಿಬಿಎಂಪಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಎಲ್ಲರನ್ನೂ ಕೇಳಿದ್ರು ಕೂಡ ಯಾರ ಒಬ್ಬರ ಕಡೆಯಿಂದಲೂ ಕೂಡ ಉತ್ತರವೇ ಸಿಕ್ತಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಆರೋಪ ಮಾಡ್ತಿರುವಂಥದ್ದು ಇದಕ್ಕೆ ಸೂಕ್ತವಾದಂತಹ ತನಿಖೆ ಆಗಬೇಕು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆ ಸಂಪೂರ್ಣವಾದ ಒಂದು ತನಿಖೆ ಮಾಡಿದ್ರೆ ಯಾರ ಒಂದು ದೊಡ್ಡ ಆರೋಪ ಕಾಣುತ್ತೆ ಜೊತೆಗೆ ಯಾರಿದ್ದಕ್ಕೆ ಶಾಮೀಲ್ ಆಗಿದ್ದಾರೆ ಯಾರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕಾಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಇನ್ನಷ್ಟೇ ಒಂದು ಒಂದು ತನಿಖೆ ನಂತರ ಬಯಲಾಗುವಂಥದ್ದು ಪ್ರತಿಭಾ ಎಸ್ ಮಂಜುನಾಥ್ ಒಂದ್ ಕಡೆ ಗಮನಿಸ್ತಾ ಇದ್ರೆ ಅದರಲ್ಲೂ ಹಿಂದೂ ಈಗಾಗಲೇ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀತಾ ಇದೆ ಒಂದರ ಮೇಲೆ ಮತ್ತೊಂದರಂತೆ ವಿವಾದಗಳು ಹೇಳ್ತಾ ಇದೆ ಇನ್ನು ಬೆಂಗಳೂರಲ್ಲಿ ಮೊನ್ಮೊನ್ನೆಯಷ್ಟೇ ಈದ್ಗಾ ಮೈದಾನದ ಕುರಿತಾದಂತಹ ವಿವಾದವನ್ನು ಕೂಡ ನಾವು ನೋಡಿದ್ವಿ ಸೊ ಇದೆಲ್ಲದರ ಬೆನ್ನಲ್ಲೇ ಇದೀಗ ಈ ರುದ್ರಭೂಮಿ ಅಂದರೆ ಗೋರಿಗಳ ಮೇಲೆ ನಿರ್ಮಾಣ ಆಗಿರೋ ಜೆಜೆಆರ್ ಪಾಲಿಕೆ ಸೌಧದ ವಿವಾದ ಇದೆಯಲ್ಲ ಮುಂದಿನ ದಿನಗಳಲ್ಲಿ ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾದರೂ ಕೂಡ ಅಚ್ಚರಿ ಇಲ್ಲ ಅನಿಸುತ್ತೆ ಮತ್ತೊಂದು ಕಡೆ ಏನು ಹಿರಿಯರಿಗೆ ಪೂಜೆ ಸಲ್ಲಿಸಬೇಕು ಅಂತ ಬಂದಂತಹ ಕುಟುಂಬಗಳಿಗಾಗ್ತಿರುವಂತಹ ಒಂದು ರೀತಿ ಅನ್ಯಾಯ ಮೋಸ ಅಂತಲೇ ಹೇಳಬೇಕಾಗತ್ತೆ ಯಾಕಂದರೆ ರುದ್ರಭೂಮಿಗಳನ್ನು ಸರ್ಕಾರ ಸಾರ್ವಜನಿಕರ ಉಪಯೋಗಕ್ಕೆ ಅಂತ ಕೊಟ್ಟ ಮೇಲೆ ಅದರ ಮೇಲೆ ಮತ್ತೆ ಹೇಗೆ ಈ ರೀತಿಯಾದಂತಹ ಒಂದು ಅಕ್ರಮವನ್ನು ನಡೆಸೋದಕ್ಕೆ ಸಾಧ್ಯ ಅನ್ನುವಂತಹದ್ದು ಇನ್ನು ಮತ್ತೊಂದು ಕಡೆ ಶಾಸಕ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಮುಸ್ಲಿಂ ಮುಖಂಡ ಆಗಿರೋದ್ರಿಂದ ಇವರ ಕೈವಾಡ ಇದೆ ಅನ್ನೋದಿಲ್ಲಿ ಮೇಲ್ನೋಟಕ್ಕೆ ಬಲವಾಗಿ ಮೂಡ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಬಹುದು ಹೋರಾಟದ ರೂಪುರೇಷೆಗಳನ್ನು ಪಡೆದುಕೊಂಡ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಅನಿಸುತ್ತೆ ಖಂಡಿತ ಪ್ರತಿಭಾ 2018 19 ಅಂತ್ಯದವರೆಗೆ ಬರೋಬ್ಬರಿ 2500 ಹೆಚ್ಚು ಶವಗಳನ್ನ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಆರ್ಟಿಐ ರಿಪೋರ್ಟೇ ಹೇಳ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೂಡ ಈ ಒಂದು ಏನು ಈ ವಿಶ್ವ ಸನಾತನ ಪರಿಷತ್ ಅಧ್ಯಕ್ಷ ಭಾಸ್ಕರ್ ಏನ್ ಹೇಳ್ತಾ ಇದಾರೋ ಅವರು ಕೂಡ ಈ ಒಂದು ಪ್ರಶ್ನೆ ಮಾಡ್ತಿರುವಂಥದ್ದು ಕೇವಲ ಹಿಂದೂ ಒಂದು ಸ್ಮಶಾನ ಇದೆ ಅದನ್ನ ನಾಶ ಮಾಡ್ತಿದ್ದಾರೆ ಹೊರತು ಪಕ್ಕದಲ್ಲೇ ಮುಸ್ಲಿಮರ ಒಂದು ಸ್ಮಶಾನ ಇದೆ ಆ ಸ್ಮಶಾನವನ್ನ ಯಾವುದೇ ಕಾರಣಕ್ಕೂ ಕೂಡ ಮುಟ್ತಾ ಇಲ್ಲ ಇಲ್ಲಿ ಹಿಂದೂ ಧರ್ಮದ ಒಂದು ಗೋರಿಗಳನ್ನು ನಾಶ ಮಾಡಿದ್ದಾರೆ ನಾಶ ಮಾಡಿದ ಜಾಗದಲ್ಲಿ ಈ ಪಾಲಿಕೆ ದೊಡ್ಡ ಮಟ್ಟದ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಆರೋಪ ಇದರ ಜೊತೆಗೆ ಸ್ಥಳೀಯ ಶಾಸಕರ ಮೇಲೆ ಆರೋಪ ಇದೆ ಸ್ಥಳೀಯ ಈ ಹಿಂದೆ ಇದ್ದಂತಹ ಕಾರ್ಪೊರೇಟರ್ಗಳ ಮೇಲೆ ಒಂದು ಆರೋಪ ಇದೆ ಬಿಬಿಎಂಪಿಯ ಅಧಿಕಾರಿಗಳು ಸಾಕಷ್ಟು ಜನ ಭಾಗಿಯಾಗಿ ಇದರಲ್ಲಿ ಶಾಮೀಲಾಗಿ ದೊಡ್ಡ ಮಟ್ಟದ ಒಂದು ದುಡ್ಡನ್ನ ಹೊಡೆದಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ಆರೋಪವನ್ನ ಈ ಒಂದು ಒಂದು ಕಂಪ್ಲೇಂಟ್ ನೀಡಿರುವಂತಹ ವ್ಯಕ್ತಿಯೇ ಆರೋಪ ಮಾಡ್ತಿರುವಂಥದ್ದು ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಕಾಣಲೇಬೇಕು ಅಂತ್ಯ ಕಾಣದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ
ಪ್ರತಿಯೊಬ್ಬ ಹಿಂದೂ ನಾಗರಿಕರೆಲ್ಲರೂ ಸೇರಿ ನಾವು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡುತ್ತೇವೆ ನಮಗಾಗಿರುವಂತ ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿಯ ಒಂದು ನಿರ್ಲಕ್ಷ್ಯದ ಧೋರಣೆಯ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತ ಜೊತೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾಗಬಹುದು ಜೊತೆಗೆ ಇಂತಿದ್ದಂತಹ ಪೊಲೀಸ್ ಕಮಿಷನರ್ ಕಮಲ್ಪಂತ ಅವರಿಗೂ ಕೂಡ ನೀಡಿದಂತಹ ಒಂದು ಕಂಪ್ಲೇಂಟ್ ಇದುವರೆಗೂ ಕೂಡ ಒಂದು ತನಿಖೆ ಹಂತಕ್ಕೆ ಬಂದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಜೊತೆಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತದೆ. ಈ ಅನುಮಾನದ ವಿಚಾರದಲ್ಲೇ ನೋಡೋದಾದ್ರೆ ಇಲ್ಲೇ ಗೊತ್ತಾಗುತ್ತೆ ಯಾರ್ಯಾರು ಭಾಗಿಯಾಗಿದ್ದಾರೆ. ಇಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಕಬಳಿಕೆ ಮಾಡಿ ಜೊತೆಗೆ ಹಿಂದೂ ಧರ್ಮಕ್ಕೆ ಬೇಕಾಗಿದ್ದಂತಹ ಒಂದು ಸ್ಮಶಾನ ಏನಿದೆಯೋ ಆ ಸ್ಮಶಾನ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮದಲ್ಲಿ ಯಾರಾದರೂ ಅಚಾನಕ್ಕಾಗಿ ಮೃತಪಟ್ರೆ ಅಥವಾ ಅನಾರೋಗ್ಯದಿಂದ ಮೃತಪಟ್ರೆ ಇನ್ನಿತರ ರೂಪದಲ್ಲಿ ಮೃತಪಟ್ರೆ ಅಲ್ಲಿ ಇದ್ದಂತಹ ಸ್ಮಶಾನ ಮಾಯವಾಗಿದೆ. ಇನ್ನೆಲ್ಲಿ ನಾವು ಶವಗಳನ್ನ ಊತಿಡೋದು ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಹಾಕ್ತಿರುವಂತದ್ದು ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಪ್ರತಿಭಾ ಇಲ್ಲಿರುವಂತಹ ಧೋರಣೆ ಜೊತೆಗೆ ಹಿಂದೂ ಮುಸ್ಲಿಂ ಎನ್ನುವಂತಹ ಒಂದು ದೊಡ್ಡ ಮಟ್ಟದ ಒಂದು ಧೋರಣೆ ಕಾಣ್ತಿದೆಯೋ ಹಿಂದೂ ಧರ್ಮದವರನ್ನೇ ಟಾರ್ಗೆಟ್ ಮಾಡಲಾಗಿದೆ. ಹಿಂದೂ ಧರ್ಮದ ಸ್ಮಶಾನದ ಮೇಲೆ ಟಾರ್ಗೆಟ್ ಮಾಡಿ ಅಲ್ಲಿರುವಂತಹ ವ್ಯವಸ್ಥೆಯನ್ನ ಸರಿಪಡಿಸೋದನ್ನ ಬಿಟ್ಟು ಕೆಟ್ಟು ಹಾಳ್ ಮಾಡುವಂತ ಕೆಲಸಕ್ಕೆ ನೇರ ರಾಜಕಾರಣಿಗಳೇ ಭಾಗಿಯಾಗಿದ್ದಾರೆ ಜೊತೆಗೆ ಸರ್ಕಾರಿ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಆರೋಪ ಕೇಳಿ ಬರ್ತಿರುವಂತದ್ದು ಪ್ರತಿಭಾ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಡೀಟೇಲ್ಸ್ಗಾಗಿ.